ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ಅಕ್ಕಿ ಬಳಸ್ತೇನೆ. ಶುಗರ್ ಇರೋರಿಗೆ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಹೆಲ್ತಿ ರೆಸಿಪಿ ಇದು. ನೀವು ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಪೊಂಗಲ್ನ ಟ್ರೈ ಮಾಡಿ, ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಸ್ವೀಟ್ ಪೊಂಗಲು ಮತ್ತು ಇದು ಖಾರ ಪೊಂಗಲು. ಎರಡೂ ರೆಸಿಪಿ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ನನಗೆ ತಿಳಿಸಿ. ಮತ್ತು ಇನ್ನೊಂದು ಟಿಪ್ಸ್ ಇದೆ, ನೀವು ತಕ್ಷಣಕ್ಕೆ ಪೊಂಗಲ್ ಯಾವ ಥರ ಮಾಡ್ಬೋದು ಅಂತಲೂ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಫಸ್ಟು ನಾನಿಲ್ಲಿ ಈ ಪೊಂಗಲ್ ಮಾಡೋದಕ್ಕೆ ಗೋಧಿ ನುಚ್ಚು ಇರುತ್ತಲ್ಲ, ಅದನ್ನು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ಇದು ಎರಡು ಖಾರ ಮತ್ತು ಸ್ವೀಟ್ ಪೊಂಗಲ್ಗೆ ಸಾಕಾಗುತ್ತೆ ಒಂದು ಬಟ್ಲಷ್ಟು ತೊಗೊಂಡ್ರೆ. ಮತ್ತು ಒಂದು ಬೌಲಷ್ಟು ಹೆಸರುಬೇಳೆ ತೊಗೊಂಡು ನೀಟಾಗಿ ನೀರಲ್ಲಿ ತೊಳೆದಿದ್ದೀನಿ. ಮತ್ತು ಇವಾಗ ಇದಕ್ಕೆ ಎರಡು ಬೌಲ್ ಇದೆಯಲ್ಲ, ಎರಡೂ ಸೇರಿಬಿಟ್ಟು ಐದು ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ. ಐದು ಅಥವಾ ಆರು ಬೌಲಷ್ಟು ನೀರನ್ನು ನೀವು ಹಾಕ್ಬೋದು. ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು, ಗ್ಯಾಸ್ಕೆಟ್ ಹಾಕಿರೋದು ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಮೂರು ಅಥವಾ ಎರಡು ವಿಷಲ್ ಮಾಡಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಬೆಂದಿದೆ ಇದು ಇವಾಗ. ಇವಾಗ ಇದು ನೋಡಿ, ಪೊಂಗಲ್ ಪೌಡರ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಖಾರ ಪೊಂಗಲ್ ಪೌಡರ್ ಇದು. ಈ ಪೌಡರ್ ರೆಡಿ ಇದ್ದರೆ ತಕ್ಷಣಕ್ಕೆ ನೀವು ಮಾಡ್ಕೋಬೋದು. ಒಂದೆರಡು ಸ್ಪೂನು ಜೀರಿಗೆ ಮತ್ತು ಒಂದೆರಡು ಸ್ಪೂನ್ ಮೆಣಸು, ಎರಡನ್ನು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ಫಸ್ಟು. ನೋಡಿ, ಈ ಥರ ಮೂರು ಸ್ಪೂನ್ ಜೀರಿಗೆ, ಎರಡು ಸ್ಪೂನು ಮೆಣಸು, ಎರಡನ್ನೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಪೌಡರ್ ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಪೊಂಗಲ್ನ ಮಾಡ್ಕೋಬೋದು. ನೋಡಿ, ಒಣ ಕೊಬ್ಬರಿ ಇರುತ್ತಲ್ಲ, ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿ ತುರಿದಿರೋದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಪೂರ್ತಿ ಫ್ರೈ ಮಾಡೋಂಗಿಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಬೇಕು. ಯಾಕೆಂದರೆ ನಾವು ಈ ಪೊಂಗಲ್ ಪೌಡರ್ನ ಇಡ್ತೀವಲ್ಲ, ತುಂಬ ದಿನ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿದ್ದೀನಿ ಒಣ ಕೊಬ್ಬರಿನ. ಇದು ಮೆಣಸು ಜೀರಿಗೆ ಹುರ್ಕೊಂಡಿದ್ನಲ್ಲ, ಅದನ್ನು ಪೌಡರ್ ಮಾಡ್ಕೊಂಬರ್ತೀನಿ. ನೋಡಿ, ಪಲ್ಸಲ್ಲಿ ಮಾಡ್ಕೊಳ್ಳಿ, ಸ್ವಲ್ಪ ತರಿತರಿಯಾಗೇ ಇರಬೇಕು ಪೊಂಗಲ್ಗೆ ಪೊಂಗಲ್ ಪೌಡರು. ಇವಾಗ ಇದಕ್ಕೇನೆ ನಾನು ಒಣ ಕೊಬ್ಬರಿ ಸ್ವಲ್ಪ ತುರಿದ್ಬಿಟ್ಟು ಫ್ರೈ ಮಾಡಿಟ್ಟಿದ್ನಲ್ಲ, ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ತಿಂಗಳ ತನಕ ಈ ಪೊಂಗಲ್ ಪೌಡರ್ನ ಇಟ್ಕೋಬೋದು. ನೀವು ಯಾವಾಗ ಬೇಕಾದರೂ ಪೊಂಗಲ್ ತಿನ್ನಬೇಕು ಅನ್ನಿಸ್ದಾಗ ಈ ಪೌಡರ್ ಒಂದೆರಡು ಸ್ಪೂನಷ್ಟು ಹಾಕಿ ಪೊಂಗಲ್ನ ಮಾಡ್ಕೊಂಬಿಡ್ಬೋದು, ಖಾರ ಪೊಂಗಲ್ನ. ನೋಡಿ, ಪೌಡರ್ ಆಗಿದೆ. ಖಾರ ಪೊಂಗಲ್ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸ್ಟವ್ ಹಚ್ಚಿಬಿಟ್ಟು ಬಾಣಲಿ ಇಟ್ಬಿಟ್ಟು ಒಂದೆರಡು ಸ್ಪೂನು ಕುಕ್ಕಿಂಗ್ ಆಯಿಲು, ಒಂದೆರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ತುಪ್ಪದಲ್ಲೇ ಮಾಡ್ಬೋದು ಅಥವಾ ಎಣ್ಣೆಲೇ ಮಾಡ್ಬೋದು. ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಾದಮೇಲೆ. ನಾವು ಗೋಡಂಬಿ ಇತ್ತು ಅಂದರೆ ಗೋಡಂಬಿನೂ ಸೇರಿಸ್ಕೋಬೋದು, ಆಪ್ಷನಲ್ಲು ಗೋಡಂಬಿ. ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಉದ್ದುದ್ದಕ್ಕೆ. ಮತ್ತು ಒಂದು ಸ್ವಲ್ಪ ಶುಂಠಿ ತುರಿದಿರೋದು, ಹಸಿ ಶುಂಠಿ ಒಂದು ಅರ್ಧ ಸ್ಪೂನಷ್ಟಿದೆ, ಅದನ್ನು ಸೇರಿಸ್ತಾ ಇದ್ದೀನಿ ತುರಿದಿರೋದನ್ನು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋ ಥರ. ನೋಡಿ, ಇದು ಪೊಂಗಲ್ದು ಬೇಸ್ ಇಟ್ಕೊಂಡಿದ್ನಲ್ಲ ನಾನು, ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಎರಡನ್ನು ಒಂದು ಅರ್ಧದಷ್ಟು ಖಾರ ಪೊಂಗಲ್ ಮಾಡೋದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿ, ಮುಕ್ಕಾಲು ಭಾಗದ್ದು ಬೇಕು ಅಂದರೆ ಮುಕ್ಕಾಲು ಭಾಗದಷ್ಟು ಸೇರಿಸಿ ಬೇಸ್ ಇಟ್ಕೊಂಡಿರೋದ್ರಲ್ಲಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಖಾರ ಪೊಂಗಲ್ ರೆಡಿಯಾಗುತ್ತೆ ನಿಮಗೆ. ನೋಡಿ, ಈ ಥರ ನೀಟಾಗಿ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಪೊಂಗಲ್ ಸ್ವಲ್ಪ ನೀರೇ ಇರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರೇ ಸೇರಿಸ್ತಾ ಇದ್ದೀನಿ ನಾನು. ಒಂದು ಚೊಂಬಲ್ಲಿ ಅರ್ಧ ಚೊಂಬಷ್ಟು ನೀರು ಹಾಕಿದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನೀವು ಒಂದು ನಾಲ್ಕು ಜನಕ್ಕೆ ಪೊಂಗಲ್ನ ಸರ್ವ್ ಮಾಡ್ಬೋದು. ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಸೇರಿಸ್ತಾ ಇದ್ದೀನಿ, ಅರಶಿನದ ಪುಡಿ. ಮತ್ತು ನೋಡಿ, ಪೊಂಗಲ್ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ, ಆ ಪೊಂಗಲ್ ಪೌಡರ್ನ ಒಂದೆರಡು ಸ್ಪೂನು ಅಥವಾ ಮೂರು ಸ್ಪೂನು, ನಿಮಗೆ ಎಷ್ಟು ಬೇಕೋ ಖಾರ ನೋಡಿ ಹಾಕ್ಬೋದು. ನಾನು ಮೂರು ಸ್ಪೂನಷ್ಟು ಸೇರಿಸಿದ್ದೀನಿ ಇಲ್ಲಿ. ಇವಾಗ ಇದನ್ನು ಮಿಕ್ಸ್ ಮಾಡಿದ್ರೆ ರುಚಿಗೆ ಉಪ್ಪು ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಉಪ್ಪನ್ನು. ಒಂದೆರಡು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ಸ್ಪೂನಲ್ಲಿ. ಈಗ ರೆಡಿಯಾಗಿದೆ ಖಾರ ಪೊಂಗಲು. ಒಂದು ಕುದಿ ಬಂದ ತಕ್ಷಣ ಒಂದು ಸ್ವಲ್ಪ ಒಂದೇ ಒಂದು ಕುದಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಖಾರ ಪೊಂಗಲ್ ರೆಡಿಯಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ ಖಾರ ಪೊಂಗಲ್ಲು. ಭಾಳ ಹೊತ್ತಿಟ್ಟರೆ ಮತ್ತೆ ಗಟ್ಟಿ ಆಗಿಬಿಡುತ್ತೆ, ಅವಾಗ ಬೇಕಂದರೆ ಮತ್ತೆ ನೀರು ಮಿಕ್ಸ್ ಮಾಡಿ ಬಿಸಿ ಮಾಡ್ಕೋಬೋದು. ನೋಡಿ, ಖಾರ ಪೊಂಗಲ್ ರೆಡಿ ಆಯಿತು. ಒಂಚೂರು ಒಂದು ಕುದಿ ಬರ್ತಾ ಇದೆ. ಇವಾಗ ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು, ಕಟ್ ಮಾಡಿರೋದು ಚಿಕ್ಕದಾಗಿ. ಈ ಖಾರ ಪೊಂಗಲ್ ರೆಡಿ ಆಯಿತು. ನೆಕ್ಸ್ಟು ನಾನು ಸ್ವೀಟ್ ಪೊಂಗಲ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನಿಮಗೆ.
ಇದನ್ನು ಬಿಸಿ ಬಿಸಿ ಇದ್ದಾಗ ಮೇಲುಗಡೆ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಗೋಧಿ ನುಚ್ಚಿಂದು ಖಾರ ಪೊಂಗಲ್ಲು. ನೀವು ಒಂದು ಸಲ ಟ್ರೈ ಮಾಡಿ, ಮತ್ತು ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು. ರೈಸ್ ಯೂಸ್ ಮಾಡೋ ಬದಲು ನಾನಿಲ್ಲಿ ಗೋಧಿ ನುಚ್ಚನ್ನು ಯೂಸ್ ಮಾಡಿ ಮಾಡಿದ್ದೀನಿ. ಗೋಧಿ ನುಚ್ಚನ್ನು ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡಿ, ರೆಡಿಯಾಗಿದೆ ಇವಾಗ ಖಾರ ಪೊಂಗಲ್ಲು. ನೆಕ್ಸ್ಟು ನೋಡಿ, ಸ್ವೀಟ್ ಪೊಂಗಲ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸ್ಟವ್ ಹಚ್ಚಿಬಿಟ್ಟು ಬಾಣಲಿ ಇಟ್ಟು, ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಹಾಕಿದ್ದೀನಿ ನಾನು ತುಪ್ಪನ. ತುಪ್ಪ ಚೆನ್ನಾಗಿ ಕಾದಾದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿ, ಡ್ರೈ ಫ್ರೂಟ್ಸ್ ನಿಮ್ಮನೇಲಿ ಯಾವುದಿರುತ್ತೋ ಅದನ್ನು ಸೇರಿಸ್ಬೋದು. ನಾನಿಲ್ಲಿ ದ್ರಾಕ್ಷಿ ಅಷ್ಟೇ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ. ಈ ಥರ ಒಂದೆರಡು ನಿಮಿಷ ಫ್ರೈ ಮಾಡಿ ದ್ರಾಕ್ಷಿನ ತುಪ್ಪದಲ್ಲಿ. ಅದಾದಮೇಲೆ ನಾವು ಮಿಕ್ಸ್ ಇಟ್ಕೊಂಡಿರ್ತೀವಲ್ಲ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಕಾಲು ಭಾಗದಷ್ಟನ್ನು ನಾನು ಖಾರ ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬೌಲಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಸಣ್ಣಗೆ ಜಜ್ಜಿರೋದನ್ನು ಒಂದು ಬೌಲಷ್ಟು ಹಾಕಿದ್ದೀನಿ. ನೀವು ಸ್ವೀಟ್ ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಬೋದು. ಸ್ವೀಟ್ ಕಡಿಮೆ ಬೇಕಂದರೆ ಒಂದು ಮುಕ್ಕಾಲು ಬೌಲಷ್ಟು ಹಾಕಿ, ಇಲ್ಲ ಒಂದು ಬೌಲ್ ಕರೆಕ್ಟ್ ಆಗುತ್ತೆ ಇದಕ್ಕೆ, ಜಾಸ್ತಿ ಸ್ವೀಟ್ ಆಗಲ್ಲ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೀರು ನೋಡಿ, ಒಂದು ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಬೆಲ್ಲ ಎಲ್ಲ ಕರಗೋ ತನಕ, ಮತ್ತು ಇದು ಸ್ವಲ್ಪ ಗಂಟು ಗಂಟು ಇರುತ್ತೆ ಬೇಯಿಸಿರೋದು, ಅದೆಲ್ಲ ಫ್ರೈ ಆಗೋ ತನಕ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ನೀವು ನೀಟಾಗಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಸ್ವೀಟ್ ಪೊಂಗಲ್ಲೂ. ಇದನ್ನು ಸ್ವಲ್ಪ ಹೊತ್ತಿಟ್ಟರೆ ಗಟ್ಟಿಯಾಗುತ್ತೆ, ಅದಕ್ಕೆ ಬಿಸಿ ಇದ್ದಾಗೇ ಸರ್ವ್ ಮಾಡಬೇಕು ನೀವು ಇದನ್ನು. ನೋಡಿ, ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ನಾನು, ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಗಸಗಸೆ, ಒಂದು ಕಾಲು ಸ್ಪೂನಷ್ಟು ಗಸಗಸೆ ಹಾಕ್ತಾ ಇದ್ದೀನಿ. ನೀವು ಒಂದು ಸಲ ಈ ಸ್ವೀಟ್ ಪೊಂಗಲನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಗೋಧಿ ನುಚ್ಚಿಂದು ಸ್ವೀಟ್ ಪೊಂಗಲ್ಲು. ಖಾರ ಪೊಂಗಲ್ಗಿಂತ ಸ್ವೀಟ್ ಪೊಂಗಲ್ಲು ತುಂಬ ಚೆನ್ನಾಗಿರುತ್ತೆ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಶುಗರ್ ಪೇಷೆಂಟ್ಗಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ಇದು. ಈ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಟ್ರೈ ಮಾಡಿ, ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಎರಡನ್ನು. ನೋಡಿ, ಆಗಿದೆ ಇವಾಗ ಎರಡೂ ಒಂದು ಬೌಲಿಗೆ ಸರ್ವ್ ಮಾಡೋದಕ್ಕೆ ತೆಗಿತಾ ಇದ್ದೀನಿ ನಾನು. ಸ್ವೀಟ್ ಪೊಂಗಲ್ ರೆಡಿ ಆಯಿತು, ಮತ್ತು ಖಾರ ಪೊಂಗಲ್ಲು ರೆಡಿ ಆಯಿತು. ಬಿಸಿ ಬಿಸಿ ಇದ್ದಾಗ ತುಪ್ಪದ ಜೊತೆ ಎರಡನ್ನು ಸರ್ವ್ ಮಾಡಿ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮತ್ತು ಶುಗರ್ ಇರೋರಿಗೂ ಒಳ್ಳೆಯದು. ನಮ್ಮ ಚಾನಲ್ ಇನ್ನೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಸ್ವಲ್ಪ ಡೆಕೋರೇಷನ್ಗೆ ಗಸಗಸೆ ಮತ್ತು ಒಣ ಕೊಬ್ಬರಿ ಹಾಕಿದ್ದೀನಿ ನಾನು. ಖಾರ ಪೊಂಗಲ್ನ ಒಂದು ಸರ್ವಿಂಗ್ ಬೌಲಿಗೆ ತೆಗಿತಾ ಇದ್ದೀನಿ. ನೀವು ಬಿಸಿ ಬಿಸಿಯಾಗಿ ಖಾರ ಮತ್ತು ಸ್ವೀಟ್ ಪೊಂಗಲ್ನ ಈ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿ, ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.